श्री यादगिरी जिले हुणसगि तालूकिन कल्लदेवनहळ्ळियल्लि नडेयुत्तिरुव ई विशेष समारंभदल्लि श्री कासगीतीश्वर मूर्तियन्न आने मेले मेरवणिगे हागू प्रवचनगळु मत्तु प्रसाद वितरणे माडलायितु। यादगिरि जिल्लेय हुणसगि तालूकिन कल्लदेवनहळ्ळि ग्रामद श्री खास्कतेश्वर मठदल्लि नडेद एरडने वर्षद संभ्रम आचरणेय प्रयुक्त तिळिदु बदुकु आध्यात्मिक प्रवचनद कोनेय दिनवाद इतु। श्री खास्गतेश्वर मूर्तियन्न आनेय मेले विविध कला तंडदिंद डोळ्ळु बारिसुवुदर मूलक सुमारु 4 किलोमीटर वरेगू अद्धूरियागि मेरवणिगे माडुवुदर मूलक कार्यक्रमक्के चालने नीडिदरु। ಇಂದು ಕೊನೆಯ ದಿನವಾದ ಮಹಾಮಂಗಳ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಜ್ಜನ ಹಿತನುಡಿಗಳನ್ನು ಕೇಳಲು ಮೈಮರೆತು ಕೂತಿದ್ರು। ಹರಿದು ಬಂದ ಭಕ್ತಜನಕ್ಕೆ ವಿಶೇಷವಾಗಿ ಕಡುಬು ಪ್ರಸಾದ ವಿತರಣೆ ಮಾಡಲಾಯಿತು। ಸತತ 5 ದಿನಗಳವರೆಗೂ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು। ವಿವಿಧ ಮಠಗಳಿಂದ ಮಠಾಧೀಶರುಗಳು ಬಂದು ಪ್ರವಚನಗಳನ್ನು ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು। ದಿನೇ ದಿನೇ ಭಕ್ತಾದಿಗಳಲ್ಲಿ ಸಂಖ್ಯೆ ಹೆಚ್ಚುತ್ತಲೇ ಇತ್ತು। ಬಂದ ಭಕ್ತಾದಿಗಳು ಯಾವುದೇ ಕೊರತೆಗಳು ಆಗದಂತೆ ಮಠದ ಕಮಿಟಿಯವರು ಬಹಳ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು। ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತಾ ಆಶೀರ್ವಾದ ಪಡೆದುಕೊಂಡರು ಹಾಗೂ ಇವರ ಇಂಪಾದ ಪ್ರವಚನಗಳನ್ನು ಕೇಳಿ ಮೈಮರೆತು ಕುಳಿತರು। ಯಾದಗಿರಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಆನೆ ಮೆರವಣಿಗೆ ಮಾಡಲಾಯಿತು। ಇಂದು ಪ್ರವಚನದ ಕೊನೆಯ ದಿನ ಅಂಗವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಕ್ತಾದಿಗಳನ್ನ ಕುರಿತು ಮೆರವಣಿಗೆ ಕುರಿತು ಸವಿಸ್ತಾರವಾಗಿ ಹಂಚಿಕೊಂಡರು। ಈ ಕಾರ್ಯಕ್ರಮವನ್ನ ನೋಡಲು ಎರಡು ಕಣ್ಣುಗಳು ಸಾಲದು। ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಮಠಗಳಿಂದ ಆಗಮಿಸಿದ ಮಠಾಧೀಶರುಗಳು ಗ್ರಾಮಸ್ಥರು ಕಲ್ಲದೇವನಹಳ್ಳಿಯ ಭಕ್ತಾದಿಗಳು ಉಪಸ್ಥಿತರಿದ್ದರು। ಯಾರ ಕೈ ಹಿಡಿದಿದ್ರು ಮಳೆ ಸತ್ಯ ಹೇಳಕತ್ತೀನವ ನಾನೇನು ಸುಮ್ಮನೆ ಹೇಳಕತ್ತಿಲ್ಲ ನಾನು ಸೈನ್ಸ್ ಸ್ಟೂಡೆಂಟ್ ನಾನು ನಿಜವಾಗ್ಲೂ ಕಾದೊಳಗೆ ಹೋಗ್ಬೇಕಾದ್ರೆ ನಾಲ್ಕು ದಿಕ್ಕಿಗೆ ಮಳೆ ಇತ್ತು ಮಿಂಚು ಹೊಡೆಯಕತ್ತಿತ್ತು ಗುಡುಗು ಹೊಡೆಯಕತ್ತಿತ್ತು ಕಲ್ದೇವನಹಳ್ಳಿ ಒಳಗೆ ಒಂದು ಹನಿ ಬರಲಿಲ್ಲಲ್ಲ ಯಾಕೆ ನನ್ನ ಮಕ್ಕಳು ಕಲ್ದೇವನಹಳ್ಳಿ ಪ್ರವಚನ ಕೇಳಕತ್ತಾವು ಅವು ಹಸಿ ಆದವು ಅಂದ್ರೆ ನನಗೆ ನೋವು ಆಕೈತಿ ಅಂತ ಕಾಸ್ಕ ತಪ್ಪನೆ ಹಿಡ್ದಾನಂತಂದ ಮ್ಯಾಗ ಅವನ ಭಕ್ತಿ ಗೆದ್ದವ್ರು ನೀವೆಷ್ಟು ದೊಡ್ಡವ್ರು ಇರಬಾರ್ದಲ್ಲ ಕಾಸ್ಕ ತಪ್ಪು ಕೈ ಹಿಡಿದಾಗ ಕಾಸ್ಕ ತಪ್ಪು ದೊಡ್ಡವಲ್ಲ ಕಾಸ್ಕ ತಪ್ಪನ್ನ ಕೈ ಹಿಡುವಂಗ ಮಾಡಿರಲ್ಲ ಮತ್ತ ನೀವೆಷ್ಟು ದೊಡ್ಡವ್ರು ಇರ್ಬೇಕಲ್ಲ ನಿಮ್ಮದು ಬಹಳ ದೊಡ್ಡದು ಮತ್ತ ಇವತ್ತು ಮಠ ಒಟ್ಟ ಲೈಟೇ ಬಂದಿರ್ಲಿಲ್ಲ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಮಳಿ ಅಂದ ಮ್ಯಾಗ ಲೈಟ್ ತೆಗೆತಾರ ಒತ್ತೆ ಮಳಿ ಆಗಿ ಆಗಿ ಒಟ್ಟ ಲೈಟೇ ಬಂದಿರ್ಲಿಲ್ಲ ಎಲ್ಲ ನಾವು ಕಾಸ್ಕ ತಪ್ಪಿನ ಬೆಳ್ಳಿ ಮೂರ್ತಿ ಒಳಗ ತಂದು ನಾವೆಲ್ಲ ಅದೇ ಯೋಚನೆ ಮಾಡಕತ್ತಿದ್ವಿ ನೀವು ಜನರೇಟರ್ ಚಾಲು ಮಾಡ್ಬೇಕಪ್ಪ ಮತ್ತೊಂದು ಎಲ್ಲ ಹಾಕ್ಬೇಕು ಮಾಡ್ಬೇಕು ಅಂತ ಅದೇ ಯೋಚನೆ ಮಾಡ್ಬೇಕಾದ್ರೆ ರಾತ್ರಿ ತಕ ಬೇಕಲ್ಲ ಒಳಗ ಹಿಂಗ ಎಷ್ಟು ಎಷ್ಟು ಆಶ್ಚರ್ಯ ಇಲ್ಲೇ ಎಷ್ಟು ಆಶ್ಚರ್ಯ ಮೊದಲನೇ ದಿನ ಬುದ್ಧಿ ಮೊದಲನೇ ದಿನ ನಾವು ಬಂದಾಗ ಅಜ್ಜನ ಫೋಟೋ ಮುಂದೆ ಬಂತು ಜರ ಸತ್ಯವಾಗಿ ನಾನು ನೋಡಿದೆ ಅಜ್ಜನ ಫೋಟೋ ನಾವೆಲ್ಲ ಮಂಗಳಾರತಿ ಮಾಡ್ಬೇಕಾದ್ರೆ ದೊಡ್ಡ ಮೂರ್ತಿ ಇಟ್ಟಿದ್ವಿ ಅಜ್ಜನ ಫೋಟೋ ಪಾಪ ಎಂದು ಅಳವಡಿಸು ಎಂದು ಮಾಡಿದ ಪಾಪ ಮುಂದೂ ಅಳವಡಿಸು